ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ ನೋಡೋಣ. ಒರಿಯೋ ಬೆಂಕಿಗೆ ತುಪ್ಪ ಸುರಿದ್ರು ಡಿಸಿಎಂ ಅಶ್ವಥ್ ನಾರಾಯಣ್. ಮೊದಲೇ ಕರ್ನಾಟಕದಲ್ಲಿ ಬಂದ್ ವಿಚಾರ, ಜೊತೆಗೆ ಕನ್ನಡಿಗರಿಗೆ ಆಗ್ತಿರುವಂತಹ ಅನ್ಯಾಯದ ವಿಚಾರವನ್ನ ರಾಜ್ಯ ಸರ್ಕಾರ ಕಿವಿಯಿಂದ ಕೇಳಿಸ್ಕೊಳ್ತಾ ಇಲ್ಲ. ಆದರೆ ಡಿಸಿಎಂ ಅಶ್ವಥ್ ನಾರಾಯಣ್ ಅವರ ಧೈರ್ಯವನ್ನ ನೋಡಿ ನೀವು. ನಾಳೆ ತಮಿಳಿಗರು ಕೇಳಿದ್ರು ಕೂಡ ನಿಗಮವನ್ನ ಸ್ಥಾಪನೆ ಮಾಡ್ತೀವಿ, ಮರಾಠರು ನಮ್ಮವರು, ನಮ್ಮ ನಾಡಿನವರು, ತಮಿಳರು ಸಹ ರಾಜ್ಯದಲ್ಲಿ 10 ವರ್ಷಗಳಿಂದ ಯಾರಿದ್ದಾರೋ ಅವರಿಗೆ ನಿಗಮವನ್ನ ಮಾಡ್ತೀವಿ. ಅವರು ಕೇಳಿದ್ರೆ ಇಲ್ಲಿ 10 ವರ್ಷಗಳಿಂದ ಇದ್ದರೆ ಅವರು ಕನ್ನಡಿಗರೇ, ಹೀಗಾಗಿ ಅವರ ಹೆಸರಿನಲ್ಲೂ ನಿಗಮ ಮಾಡ್ತೀವಿ ಈಗಂತ ಬೆಂಗಳೂರಿನಲ್ಲಿ ಡಿಸಿಎಂ ಅಶ್ವಥ್ ನಾರಾಯಣ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಸ್, ಬೆಂಗಳೂರಿನಲ್ಲಿ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ್ ಡಿಸಿಎಂ ಅವರ ಒಂದು ಉಡಾಫೆಯ ಮಾತು. ತಮಿಳಿಗರ ಯಾವುದು ಸರ್ ಭಾಷೆ ಆಧಾರಿತವಾಗಲ್ಲ, ಜನ ಈಗ ಈ ಭಾಗದಲ್ಲಿ ಇರ್ತಾರೆ ಅಂದ್ಕೊಳ್ಳಿ, ಇವತ್ತೆಲ್ಲ ಒಂದು ಕಡೆ ಒಂದು ಆಶ್ರಯ ಬೇಕಾಗುತ್ತೆ, ಈ ಭಾಗದಲ್ಲಿ ವಾಸ ಮಾಡ್ತಿರ್ತಾರೆ, ಅವ್ರ ಆಶಯ ಮತ್ತು ಭಾವನೆ ಇರುತ್ತೆ, ಅವ್ರಿಗೊಂದು ವ್ಯವಸ್ಥೆಯಲ್ಲಿ ಅವ್ರಿಗಿಲ್ಲಿ ಜನ ಬದುಕ್ತಾ ಇರ್ತಾರೆ, ಒಂದು ಆಶ್ರಯ ಬೇಕಲ್ವ. ಇವಾಗ ಎಲ್ಲ ಬೇರೆ ಬೇರೆ ಜಾತಿಯವ್ರು ಕೇಳ್ಕೊಂಡು ಪಡ್ಕೋತಾ ಇರ್ತಾರೆ, ಇವ್ರಿಗೆ ಯಾವುದು ಜಾತಿ ಆಧಾರಿತವಾಗಿ ಮಾಡಲಿಕ್ಕೆ ಆಗ್ತಿಲ್ಲ ನಮಗೆ. ಪ್ರತ್ಯೇಕವಾಗಿ ಯಾವುದೋ ಒಂದು ಜಾತಿಗಳಿಗೆ ಅವರಲ್ಲಿ 16 ಜಾತಿಗಳಿರ್ತಾವೆ, ಅವನ್ನೆಲ್ಲ ಕೊಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಇಲ್ಲಿ ಏನು ವಾಸ ಮಾಡ್ತಿದ್ದಾರೋ ಅವ್ರು ಕೊಡೋವಂಥದ್ದಾಗಬೇಕು. ಇದು ಒಳ್ಳೆ ಬೆಳವಣಿಗೆ. ಇವ್ರು ನಮ್ಮಲ್ಲೇ ಇದ್ದಾಗ ನೀವು ಅವ್ರನ್ನ ಬೇರೆ ಸೆಕೆಂಡ್ ಕ್ಲಾಸ್ ಸಿಟಿಸನ್ಸ್ ಥರ ನೋಡ್ಲಿಕ್ಕಾಗತ್ತಾ? ನಿಮ್ಗೆ ಹಕ್ಕಿಲ್ಲ ಅಂತ ಹೇಳೋಕ್ಕಾಗತ್ತಾ? ನಿಮ್ಮ ಕಡೆಗಣಿಸ್ತೀವಿ ಅಂತ ಹೇಳೋಕ್ಕಾಗತ್ತಾ? ಅದೆಲ್ಲ ಮಾಡಲಿಕ್ಕಾಗಲ್ಲ ಸರ್. ಇದು ನಾವು ವಿವಿಧತೆಯಲ್ಲಿ ಏಕತೆ ಅಂತ ಮಾತಾಡ್ತಾ ಇದ್ದೀವಿ. ವಸುದೈವ ಕುಟುಂಬಂ ಅಂತ ಹೇಳ್ತೀವಿ, ಕರ್ನಾಟಕ ಸಹಬಾಳ್ವೆ ನಾಡು ಅಂತ ಹೇಳ್ತೀವಿ, ವಿಶ್ವ ಮಾನವ ಅಂತ ಹೇಳ್ತಿರ್ತೀವಿ. ಎಲ್ಲ ಹೇಳಿ ಬರೀ ಭಾಷಣಕ್ಕೆ ಸೀಮಿತವಾಗಿರೋದಲ್ಲ ಸರ್, ಕಾರ್ಯರೂಪಕ್ಕೂ ತರುವಂಥದ್ದಾಗಬೇಕು. ನಮ್ಮ ಕಾರ್ಯದಲ್ಲಿರಬೇಕು, ನಮ್ಮ ಭಾವನೆಯಲ್ಲಿರಬೇಕು, ಪ್ರೀತಿ ವಿಶ್ವಾಸ ಅನ್ನುವಂಥದ್ದು ಇರಬೇಕು. ಇಲ್ಲಿರುವಂಥ ಪ್ರತಿಯೊಬ್ಬನು ಇಲ್ಲಿ ವಾಸ ಮಾಡಿ ಇಲ್ಲಿ ಬದುಕ್ತಿರುವಂಥ 10 ವರ್ಷಕ್ಕಿಂತ ಹೆಚ್ಚಿನ ಕಾಲ ಇಲ್ಲೇ ಬದುಕಿ ಇಲ್ಲೇ ವಾಸ ಮಾಡ್ತಿರುವಂಥವ್ರು ಅವರಿಗೆ ಅವರ ಎಲ್ಲ ಹಕ್ಕುಗಳನ್ನು ಕೊಡುವಂಥದ್ದು ನಮ್ಮ ಕರ್ತವ್ಯ ಇದೆ. ಇದನ್ನು ನಾವು ಕೊಟ್ಟಿರೋದು ಎಲ್ಲ ಸರ್ಕಾರನೂ ಮಾಡಿರೋದು 10 ವರ್ಷಕ್ಕಿಂತ ಹೆಚ್ಚಿನ ಕಾಲ ಇದ್ದವನು ಕನ್ನಡಿಗ ಅಂತ ಕರಿತೀವಿ. ಮಾಡಬೇಕು, ಯಾಕೆ ಮಾಡಬಾರ್ದು ಸರ್? ತಮಿಳಲ್ಲ, ತಮಿಳ ಭಾಷೆ ಅಲ್ಲ, ತಮಿಳಿಗರ ಯಾವುದು ಸರ್ ಭಾಷೆ ಆಧಾರಿತವಾಗಲ್ಲ, ಜನ ಈಗ ಈ ಭಾಗದಲ್ಲಿ ಇರ್ತಾರೆ ಅಂದ್ಕೊಳ್ಳಿ, ಇವತ್ತೆಲ್ಲ ಒಂದು ಕಡೆ ಒಂದು ಆಶ್ರಯ ಬೇಕಾಗುತ್ತೆ, ಈ ಭಾಗದಲ್ಲಿ ವಾಸ ಮಾಡ್ತಿರ್ತಾರೆ, ಅವ್ರ ಆಶಯ ಮತ್ತು ಭಾವನೆ ಇರುತ್ತೆ, ಅವ್ರಿಗೊಂದು ವ್ಯವಸ್ಥೆಯಲ್ಲಿ ಅವ್ರಿಗಿಲ್ಲಿ ಜನ ಬದುಕ್ತಾ ಇರ್ತಾರೆ, ಒಂದು ಆಶ್ರಯ ಬೇಕಲ್ವ. ಇವಾಗ ಎಲ್ಲ ಬೇರೆ ಬೇರೆ ಜಾತಿಯವ್ರು ಕೇಳ್ಕೊಂಡು ಪಡ್ಕೋತಾ ಇರ್ತಾರೆ, ಇವ್ರಿಗೆ ಯಾವುದು ಜಾತಿ ಆಧಾರಿತವಾಗಿ ಮಾಡ್ಲಿಕ್ಕೆ ಆಗ್ತಿಲ್ಲ ನಮಗೆ. ಪ್ರತ್ಯೇಕವಾಗಿ ಯಾವುದೋ ಒಂದು ಜಾತಿಗಳಿಗೆ ಅವರಲ್ಲಿ 16 ಜಾತಿಗಳು ಇರ್ತಾವೆ, ಅವನ್ನೆಲ್ಲ ಕೊಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಇಲ್ಲಿ ಏನು ವಾಸ ಮಾಡ್ತಿದ್ದಾರೋ ಅವ್ರು ಕೊಡೋವಂಥದ್ದಾಗಬೇಕು. ಇದು ಒಳ್ಳೆ ಬೆಳವಣಿಗೆ. ಇವ್ರು ನಮ್ಮಲ್ಲೇ ಇದ್ದಾಗ ನೀವು ಅವ್ರನ್ನ ಬೇರೆ ಸೆಕೆಂಡ್ ಕ್ಲಾಸ್ ಸಿಟಿಸನ್ಸ್ ಥರ ನೋಡ್ಲಿಕ್ಕಾಗತ್ತಾ? ನಿಮ್ಗೆ ಹಕ್ಕಿಲ್ಲ ಅಂತ ಹೇಳೋಕ್ಕಾಗತ್ತಾ? ನಿಮ್ಮ ಕಡೆಗಣಿಸ್ತೀವಿ ಅಂತ ಹೇಳೋಕ್ಕಾಗತ್ತಾ? ಅದೆಲ್ಲ ಮಾಡಲಿಕ್ಕಾಗಲ್ಲ ಸರ್. ಇದು ನಾವು ವಿವಿಧತೆಯಲ್ಲಿ ಏಕತೆ ಅಂತ ಮಾತಾಡ್ತಾ ಇದ್ದೀವಿ. ವಸುದೈವ ಕುಟುಂಬಂ ಅಂತ ಹೇಳ್ತೀವಿ, ಕರ್ನಾಟಕ ಸಹಬಾಳ್ವೆ ನಾಡು ಅಂತ ಹೇಳ್ತೀವಿ, ವಿಶ್ವ ಮಾನವ ಅಂತ ಹೇಳ್ತಿರ್ತೀವಿ. ಎಲ್ಲ ಹೇಳಿ ಬರೀ ಭಾಷಣಕ್ಕೆ ಸೀಮಿತವಾಗಿರೋದಲ್ಲ ಸರ್, ಕಾರ್ಯರೂಪಕ್ಕೂ ತರುವಂಥದ್ದಾಗಬೇಕು. ನಮ್ಮ ಕಾರ್ಯದಲ್ಲಿರಬೇಕು, ನಮ್ಮ ಭಾವನೆಯಲ್ಲಿರಬೇಕು, ಪ್ರೀತಿ ವಿಶ್ವಾಸ ಅನ್ನುವಂಥದ್ದು ಇರಬೇಕು. ಇಲ್ಲಿರೋಂಥ ಪ್ರತಿಯೊಬ್ಬನು ಇಲ್ಲಿ ವಾಸ ಮಾಡಿ ಇಲ್ಲಿ ಬದುಕ್ತಿರುವಂಥ 10 ವರ್ಷಕ್ಕಿಂತ ಹೆಚ್ಚಿನ ಕಾಲ ಇಲ್ಲೇ ಬದುಕಿ ಇಲ್ಲೇ ವಾಸ ಮಾಡ್ತಿರುವಂಥವ್ರು